गाइस इनकम टैक्स टू ना इनकम फ्रॉम प्रोफेशन ನನ್ನ ಹತ್ರ 2018 ಕ್ವಶನ್ ಪೇಪರ್ ಓದಿದೆ. ಆ ಕ್ವಶನ್ ನ ಕ್ವಿಕ್ ಆಗಿ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಶ್ರೀ ಯತಿವರ್ಯ ಈಸ್ ಅ ಲೀಡಿಂಗ್ ಅಡ್ವೊಕೇಟ್. ನೋಡಿ, ಹಿಂದೆ ಪ್ರಾಬ್ಲಮ್ ನ ಚಾರ್ಟೆಡ್ ಅಕೌಂಟೆಂಟ್ ಮಾಡಿದ್ವಿ, ಈಗ ಅಡ್ವೊಕೇಟ್ ಅಂದ್ರೆ ಲಾಯರ್ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ಇದ್ದಾರೆ. ಈ ಕೀಪ್ಸ್ ಈಸ್ ಬುಕ್ಸ್ ಆನ್ ಕ್ಯಾಶ್ ಬೇಸಿಸ್. ಕ್ಯಾಶ್ ಬೇಸಿಸ್ ಅಂದ್ರೆ ಡೆಫಿನೆಟ್ ಆಗಿ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಿರ್ತಾರೆ. ನೋಡಿ, ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಿದ್ರೆ ಮಾತ್ರ ನಾವು ಯಾವಾಗ್ಲೂ ರೆಸಿಟ್ ಸೈಡ್ ಅಲ್ಲಿ ಯಾವ್ಯಾವ್ದು ಪ್ರೊಫೆಷನಲ್ ಇನ್ಕಮ್ಸ್ ಇದೆ ಅಂತ ಹುಡುಕ್ಬೇಕು. ಪೇಮೆಂಟ್ ಸೈಡ್ ಅಲ್ಲಿ ಯಾವ್ದ್ಯಾವ್ದು ಪ್ರೊಫೆಷನಲ್ ಗೆ ಎಕ್ಸ್ಪೆನ್ಸಸ್ ಇದೆ ಅಂತ ಮಾತ್ರ ಹುಡುಕ್ಬೇಕಾಗುತ್ತೆ. ಹಾಗೆ ಯಾವುದೇ ಇನ್ಕಮ್ ಆಗ್ಲಿ, ಯಾವುದೇ ಎಕ್ಸ್ಪೆನ್ಸಸ್ ಆಗ್ಲಿ, ಅದು ಹಿಂದಿನ ವರ್ಷದಾಗ್ಲಿ, ಈ ವರ್ಷದ್ದಾಗ್ಲಿ, ಮುಂದಿನ ವರ್ಷದ್ದಾಗ್ಲಿ, ಈ ವರ್ಷನೇ ರಿಸೀವ್ ಮಾಡಿದ್ರೆ 1920 ನಲ್ಲಿ ರಿಸೀವ್ ಮಾಡಿರೋದಾಗ್ಲಿ ಇನ್ಕಮ್ ನ, ಅಥವಾ ಯಾವ್ದಾದ್ರು ಎಕ್ಸ್ಪೆನ್ಸಸ್ ನ ಪೇಮೆಂಟ್ ಮಾಡಿರೋದಾಗ್ಲಿ ಮಾಡಿದ್ರೆ ನಾವು ಎಷ್ಟು ವರ್ಷದ್ದು ಮಾಡಿರ್ತಾನೆ, ಎಷ್ಟು ವರ್ಷದ್ದು ಇನ್ಕಮ್ ಬಂದಿರುತ್ತೆ, ಎಷ್ಟು ವರ್ಷದ್ದು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದೀವಿ ಅಷ್ಟು ಕೂಡ ತಗೊಳ್ಬೇಕಾಗುತ್ತೆ. ಓಕೆನಾ? ಓಕೆ ಸರ್, ಫೈನ್. ಈಗ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿದ್ದಾರೆ. ಕ್ವಿಕ್ ಆಗಿ ಓದ್ಬಿಡ್ತೀನಿ. ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಯಾವುದೇ ಕಾರಣಕ್ಕೂ ಇನ್ಕಮ್ ಆಗಲ್ಲ. ಲೀಗಲ್ ಫೀ ಅಂತ ಹೇಳ್ತಾರೆ. ಲೀಗಲ್ ಫೀ ಹೋದ ವರ್ಷದ್ದು, ಈ ವರ್ಷದ್ದು, ಮುಂದಿನ ವರ್ಷದ್ದು. ಹೋದ ವರ್ಷ ಯಾವುದು 1819, ಈ ವರ್ಷ ಯಾವುದು 1920, ಮುಂದಿನ ವರ್ಷ ಯಾವುದು 2021. ಮೂರು ವರ್ಷದ್ದು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಮೂರು ವರ್ಷದ್ದು ಆಡ್ ಮಾಡಿ ನಾವು ಇನ್ಕಮ್ ಅಂತ ಕನ್ಸಲ್ಟೇಷನ್ ಫೀ ಅಥವಾ ಲೀಗಲ್ ಫೀ ಅಂತ ತಗೋಬೇಕಾಗುತ್ತೆ. ಫೀ ಫ್ರಮ್ ಕನ್ಸಲ್ಟೇಷನ್ ವರ್ಕ್, ಅದು ಕೂಡ ಪ್ರೊಫೆಷನಲ್ ಇನ್ಕಮ್. ಸ್ಪೆಷಲ್ ಕಮಿಷನ್ ಫೀಸ್, ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್ ಇನ್ ಲಾ ಕಾಲೇಜ್, ಯಾವುದೇ ಕಾರಣಕ್ಕೂ ತಗೋಬಾರದು, ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಎಕ್ಸಾಮಿನರ್ಶಿಪ್ ಫೀ ಫ್ರಮ್ ಲಾ ಯೂನಿವರ್ಸಿಟಿ, ಯಾವುದೇ ಕಾರಣಕ್ಕೂ ತಗೊಳ್ಬಾರದು. ಸೇಲ್ ಪ್ರಾಸೆಸ್ ಆಫ್ ಫರ್ನಿಚರ್ ಯೂಸ್ಡ್ ಇನ್ ಪ್ರೊಫೆಷನ್, ಯಾವುದೇ ಕಾರಣಕ್ಕೂ ತಗೋಬಾರದು. ಡೈರೆಕ್ಟರ್ಸ್ ಫೀ ಫ್ರಮ್ ದ ಕಂಪನಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಗೋಬಾರದು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ತಗೋಬಾರದು. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಲಾ ಮ್ಯಾಗಝೈನ್ ಆರ್ ಎ ಜರ್ನಲ್ ತಗೊಳ್ಬೇಕು. ಮ್ಯೂಚುವಲ್ ಫಂಡ್ ಅಮೌಂಟ್ ರಿಸೀವ್ಡ್ ಫ್ರಮ್ LIC ತಗೋಬಾರದು. ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ತಗೊಳ್ಬೇಕಾಗುತ್ತೆ. ಇಷ್ಟು ರೆಸಿಟ್ ಸೈಡ್ ಅಲ್ಲಿ ಇದೆ. ಪೇಮೆಂಟ್ ಸೈಡ್ ಅಲ್ಲಿ ಕಾರ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್, ಸ್ಯಾಲರಿ ಟು ಅಟೆಂಡರ್, ಸಬ್ಸ್ಕ್ರಿಪ್ಷನ್ ಟು ಲಾ ಜರ್ನಲ್, ಪರ್ಚೇಸ್ ಆಫ್ ಲಾ ಬುಕ್ಸ್, ಡೊನೇಷನ್ ಟು ಅಪ್ರೂವ್ಡ್ ಕಾಲೇಜ್ ಡೋಂಟ್ ಟೇಕ್, ಓಕೆ, ರೆಂಟ್ ಆಫ್ ಚೇಂಬರ್, ಲಾಸ್ಟ್ ಇಯರ್ದು, ಈ ಇಯರ್ದು, ಮುಂದಿನ ವರ್ಷದ್ದು, ಮೂರು ಸೇರಿಸಿ ತಗೊಳ್ಬೇಕಾಗುತ್ತೆ. ಎಲೆಕ್ಟ್ರಿಕ್ ಲೈಟಿಂಗ್, LIC ಪ್ರೀಮಿಯಂ, ಕಾರ್ ಪರ್ಚೇಸ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್, ಪರ್ಚೇಸ್ ಆಫ್ ಲ್ಯಾಂಡ್ ಟು ಆಫೀಸ್, ಯಾವುದೇ ಕಾರಣಕ್ಕೂ ತಗೋಬಾರದು. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ ಅಂದ್ರೆ, ರೆಂಟ್ ಅಂಡ್ ಎಲೆಕ್ಟ್ರಿಕ್ ಲೈಟಿಂಗ್ ವರ್ ರೆಸ್ಪೆಕ್ಟ್ ಆಫ್ ಬಿಲ್ಡಿಂಗ್ ಯೂಸ್ ಫಾರ್ ಪ್ರೊಫೆಷನ್. ಅವ್ನು ಹೇಳಿ ಹೇಳಿದ ಹೋಗ್ಲೇ ನಾವು ಅದನ್ನ ರೆಂಟ್ ಅಂಡ್ ಲೈಟಿಂಗ್ ನ ಪ್ರೊಫೆಷನ್ ಗೆ ಅಂತಾನೆ ತಗೊಳ್ತೀವಿ. ಪಾಪ ಇವರು ಡೈರೆಕ್ಟ್ ಆಗಿ ಅವರೇ ಹೇಳಿದ್ದಾರೆ ಏನಂತ, ರೆಂಟು ಮತ್ತೆ ಎಲೆಕ್ಟ್ರಿಸಿಟಿ ಲೈಟಿಂಗ್ ಅಫಿಷಿಯಲ್ ಪರ್ಪಸ್ ಗೆ, ಪ್ರೊಫೆಷನ್ ಗೆ ಅಂತ ಹೇಳಿದ್ದಾರೆ. 30% ಆಫ್ ದ ಕಾರ್ ಇನ್ ರೆಸ್ಪೆಕ್ಟ್ ಆಫ್ ಆಫೀಸ್ ಯೂಸ್ ಅಂತ ಹೇಳಿದ್ದಾರೆ. ನಾವು ಆಫೀಸ್ ಯೂಸ್ ಗೆ ಎಷ್ಟು ಮಾಡ್ತಾ ಇದ್ರೆ ಅದನ್ನ ಮಾತ್ರ ತಗೊಳ್ಬೇಕು. ನೋಡಿ, ಕಾರು 30% ಪ್ರೊಫೆಷನ್ ಯೂಸ್ ಮಾಡಿ, ಇನ್ನ 70% ಏನಕ್ಕೆ ಯೂಸ್ ಮಾಡಿದ್ರೆ, ಪರ್ಸನಲ್ ಯೂಸ್ ಮಾಡಿದ್ರೆ. ನಮ್ಗೆ ಏನೇನು ಪರ್ಸನಲ್ ಯೂಸ್ ಮಾಡಿದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ಹಾಗಾದ್ರೆ 30% ಮಾತ್ರ ತಗೊಳ್ಬೇಕಾಗುತ್ತೆ. ಕಾರ್ ವಾಸ್ ಪರ್ಚೇಸ್ ಆನ್ 24th October 2019 ಅಂತ ಹೇಳ್ತಾ ಇದಾರೆ. 2019 ಅಂತ ಹೇಳಿದ್ರೆ ರೇಟ್ ಆಫ್ ಡಿಪ್ರಿಸಿಯೇಷನ್ 15% ಪರ್ ಆನಮ್ ಅಂತ ಹೇಳ್ತಾ ಇದಾರೆ. ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ದಯವಿಟ್ಟು ಗಾಬರಿ ಪಡ್ಬೇಡಿ. ಡಿಪ್ರಿಸಿಯೇಷನ್ ಆನ್ ಲಾ ಬುಕ್ಸ್ 60% ಕೊಡಿ ಅಂತ ಹೇಳ್ತಾರೆ. ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಈಗ ಫಸ್ಟ್ ರೆಸಿಟ್ ಸೈಡ್ ಬರೋಣ. ರೆಸಿಟ್ ಸೈಡ್ ಅಲ್ಲಿ ಏನೇನು ಪ್ರೊಫೆಷನಲ್ ಇನ್ಕಮ್ಸ್ ಇದೆ ಈ ಲಾಯರ್ಗೆ, ಈ ಅಡ್ವೊಕೇಟ್ಗೆ ಅಂದ್ರೆ, ಫಸ್ಟ್ ಲೀಗಲ್ ಫೀ ಅಂತ ಇದೆ. ಏನಂತ ಇದೆ? ಲೀಗಲ್ ಫೀ. ಲೀಗಲ್ ಫೀ ಎಷ್ಟಪ್ಪ ಇದೆ ಅಂದ್ರೆ, ಟೋಟಲ್ ಮೂರು ವರ್ಷಕ್ಕೂ ಸೇರಿಸಿದ್ರೆ, ಓಕೆನಾ, ಅವ್ರಿಗೆ 1,31,000 ಬರ್ತಾ ಇದೆ. 1,31,000. ನೆಕ್ಸ್ಟ್ ಕನ್ಸಲ್ಟೆನ್ಸಿ ಫೀಸ್ ಎಷ್ಟು ಬರ್ತಾ ಇದೆ ಅಂದ್ರೆ 18,000 rupees ಬರ್ತಾ ಇದೆ. ಯಾವುದೇ ಅಡ್ಜಸ್ಟ್ಮೆಂಟು ಇಲ್ಲ. ಓಕೆನಾ? ಸ್ಪೆಷಲ್ ಕಮಿಷನ್ ಫೀ ಅಂತ ಹೇಳ್ತಾರೆ, ಇದು ಕೂಡ ಏನು ಪ್ರೊಫೆಷನಲ್ ಇನ್ಕಮ್ ಆಗಿರುತ್ತೆ. ಸ್ಪೆಷಲ್ ಕಮಿಷನ್ ಫೀ 1,500. ನೆಕ್ಸ್ಟ್ ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್. ನೋಡಿ, ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಇವರು, ಇವ್ರಿಗೆ ಯಾವುದು ಲಾ ಕಾಲೇಜ್ ಅಲ್ಲಿ ಏನೋ ಲೆಕ್ಚರರ್ ಆಗಿ ಹೋಗ್ತಾ ಇದಾರೆ. ನೋಡಿ, ಅವರು ಪಾರ್ಟ್ ಟೈಮ್ ಆದ್ರೂ ಆಗ್ಲಿ, ಫುಲ್ ಟೈಮ್ ಆದ್ರೂ ಆಗ್ಲಿ,
ಸ್ಯಾಲರಿ ತಗೊಳ್ತಾ ಇದ್ರೆ ಆ ಸ್ಯಾಲರಿ ಇನ್ಕಮ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಆಗುತ್ತೆ. ಹೌದೋ ಇಲ್ವೋ ಅದು ಪ್ರೊಫೆಷನಲ್ ಇನ್ಕಮ್ ಆಗುತ್ತಾ? ಖಂಡಿತ ಆಗೋದಿಲ್ಲ. ಸೊ ದೇರ್ ಫೋರ್ ಎನಿ ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಆರ್ ಎ ಫುಲ್ ಟೈಮ್ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಬಟ್ ನಾಟ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಅವರು ಲೆಕ್ಚರರ್ ಅಲ್ವಾ, ಯಾವ್ದಾದ್ರು ಕಾಲೇಜ್ಗೆ ಗೆಸ್ಟ್ ಫ್ಯಾಕಲ್ಟಿ ಆಗೋದ್ರೆ ಆ ಗೆಸ್ಟ್ ಫ್ಯಾಕಲ್ಟಿಯಿಂದ ಬಂದಿರತಕ್ಕಂಥ ರೆಮ್ಯುನರೇಷನ್ ಏನ್ ಮಾಡೋದು? ನೋಡಿ, ಗೆಸ್ಟ್ ಫ್ಯಾಕಲ್ಟಿ ಆಗೋ ಏನಾದರೂ ರೆಮ್ಯುನರೇಷನ್ ಬಂದ್ರೆ ಅದನ್ನ ನಾವು ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ಹಾಕಲ್ಲ, ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಎರಡು ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್, ಇವರು ಲೆಕ್ಚರರ್ ಅಲ್ವಾ, ಪಾರ್ಟ್ ಟೈಮ್, ವರ್ಷಕ್ಕೊಂದ್ಸಲಿನೋ ಆರು ತಿಂಗಳಿಗೆ ಒಂದ್ಸಲಿನೋ ಸೆಮಿಸ್ಟರ್ಸ್ ಎಕ್ಸಾಮ್ ಆಗುತ್ತೆ. ಇವರು ಲಾಯರ್, ಆ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್, ಇನ್ವಿಜಿಲೇಷನ್ ಡ್ಯೂಟಿಗೆ ಹೋಗಿದ್ದಾರೆ ಅಥವಾ ವ್ಯಾಲ್ಯೂಯೇಷನ್ ಹೋಗಿದ್ದಾರೆ. ಸೊ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಹೊರತು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಖಂಡಿತ ಬರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸೇಲ್ ಪ್ರಾಸಿಟ್ಸ್ ಆಫ್ ಫರ್ನಿಚರ್. ಲಾಯರ್ ಕೆಲಸ ಬಿಟ್ಬಿಟ್ಟು ಓಲ್ಡ್ ಫರ್ನಿಚರ್ ಸೇಲ್ ಮಾಡ್ಬಿಟ್ಟು ಪ್ರಾಫಿಟ್ ಬರಕಾಗುತ್ತಾ? ಇಲ್ಲ. ಯಾವುದೇ ಕಾರಣಕ್ಕೂ ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಸೇಲ್ ಪ್ರಾಸಿಟ್ಸ್ ನಾಟ್ ಇನ್ಕಮ್ ಅಂಡರ್ ಪ್ರೊಫೆಷನಲ್. ಓಕೆನಾ? ನೆಕ್ಸ್ಟ್, ಡೈರೆಕ್ಟರ್ ಫೀಸ್ ಆಫ್ ದ ಕಂಪನಿ. ಇವರು ಲಾಯರ್ ಕಮ್ ಯಾವ್ದೋ ಒಂದು ಕಂಪನಿಗೆ ಡೈರೆಕ್ಟರ್, ಅವರು ಡೈರೆಕ್ಟರ್ಗೆ ಕಂಪನಿನಲ್ಲಿ ಕೆಲಸ ಮಾಡಿರೋದಕ್ಕೆ ಡೈರೆಕ್ಟರ್ ಒಂದಷ್ಟು ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಓಕೆನಾ? ಫೀಸ್ ಕೊಟ್ಟಿದ್ದಾರೆ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಹೊರತು ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಇನ್ಕಮ್ಗೆ ಹಾಕಕ್ ಹೋಗ್ಬೇಡಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಲಾಯರ್ ಹತ್ರ ದುಡ್ಡು ಜಾಸ್ತಿ ಇತ್ತು, ಯಾವ್ದೋ ಕಂಪನಿ ಶೇರ್ಸ್ ತಗೊಂಡಿದ್ದ, ಪ್ರತಿ ವರ್ಷ ಅವ್ರಿಗೆ ಡಿವಿಡೆಂಡ್ ಬರ್ತಾ ಇದೆ, ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಇನ್ಕಮ್ ಬರೋಲ್ಲ. ನೆಕ್ಸ್ಟ್, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಲಾ ಜರ್ನಲ್. ನೋಡಿ, ಲಾ ಜರ್ನಲ್ ಆಗಿರೋದ್ರಿಂದ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ, ಓಕೆನಾ, ಅವರೊಂದು ಜರ್ನಲ್ ಬರ್ಕೊಟ್ಟಿದ್ರೆ, ಒಂದು ಆರ್ಟಿಕಲ್ ಬರೆದಿದ್ದಾರೆ, ಅದು ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಓಕೆನಾ? ಏನಂತ ಬರೀಬೇಕು ಅಂದ್ರೆ, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಎಷ್ಟು ಬರ್ತಾ ಇದೆ ಅಂದ್ರೆ ಬರೀ 400 rupees ಬರ್ತಾ ಇದೆ, ಇದು ಪ್ರೊಫೆಷನಲ್ ಇನ್ಕಮ್ಸ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ನೋಡಿ, LIC ಪಾಲಿಸಿ ತಗೊಂಡಿದ್ದ, ಓಕೆನಾ, ಎಷ್ಟೋ ವರ್ಷಕ್ಕೆ LIC ಅಮೌಂಟ್ ಮೆಚುರಿಟಿ ಆಗಿದ್ದು ದುಡ್ಡು ಬಂದಿದೆ, ಅದನ್ನ ಯಾವುದೇ ಕಾರಣಕ್ಕೂ ನಮಗೆ ಪ್ರೊಫೆಷನಲ್ ಇನ್ಕಮ್ ಆಗೋದಿಲ್ಲ, ಅದು ಇನ್ಫ್ಯಾಕ್ಟ್ ಎಕ್ಸೆಂಪ್ಟೆಡ್ ಆಗುತ್ತೆ. ಎನಿ ಅಮೌಂಟ್ ಆಫ್ ಮೆಚುರಿಟಿ ಅಮೌಂಟ್ ಆಫ್ LIC ಅಮೌಂಟ್ ಈಸ್ ಎಕ್ಸೆಂಪ್ಟೆಡ್, ಅದು ಪ್ರೊಫೆಷನಲ್ ಇನ್ಕಮ್ಸ್ ಅಲ್ಲ. ನೆಕ್ಸ್ಟ್, ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಅಂತ ಇದೆ, ಖಂಡಿತ ಅದು ಪ್ರೊಫೆಷನಲ್ ಇನ್ಕಮ್ ಆಗಿರುತ್ತೆ. ಗಿಫ್ಟ್ ಫ್ರಮ್ ಕ್ಲೈಂಟ್ ಎಷ್ಟಪ್ಪ ಅಂದ್ರೆ 5000 rupees ಇದೆ, ಇಷ್ಟು ಪ್ರೊಫೆಷನಲ್ ಇನ್ಕಮ್ಸ್ ಆಯ್ತು. ಬೇರೆ ನಿಜವಾಗ್ಲೂ ಇನ್ಕಮ್ಗೆ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಟೋಟಲ್ ಮಾಡೋಣ, ಟೋಟಲ್ ಮಾಡಿದ್ರೆ 5 + 6 = 14 = 15 1 ಕ್ಯಾರೀಸ್ 5, ಸೊ 1,55,900 ಬರ್ತಾ ಇದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕಪ್ಪ ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು. ಲೆಟ್ ಅಸ್ ಸಿ ವಾಟ್ ಆರ್ ದಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ಗೆ ಒಂದೊಂದೇ ಪಾಯಿಂಟ್ ಬರೋಣ. ಫಸ್ಟ್ ಪಾಯಿಂಟ್, ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ. ನೋಡಿ, ಖಂಡಿತ ಕಾರ್ ಎಕ್ಸ್ಪೆನ್ಸಸ್ ಪ್ರೊಫೆಷನ್, ಆದ್ರೆ ಅಡ್ಜಸ್ಟ್ಮೆಂಟ್ ನೋಡಿ ಏನ್ ಹೇಳುತ್ತೆ ಅಂತ. ಅಡ್ಜಸ್ಟ್ಮೆಂಟ್ ಅಲ್ಲಿ 30% ಆಫ್ ದ ಕಾರ್ ಈಸ್ ಯೂಸ್ ಫಾರ್ ಆಫೀಸ್ ಯೂಸ್ ಅಂತ ಹೇಳಿದ್ದಾರೆ. ಅಂದ್ರೆ ಕಾರ್ ಎಕ್ಸ್ಪೆನ್ಸಸ್ 1500 ಆಗಿದೆ, ಇದರಲ್ಲಿ 30% ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿದ್ದೀವಿ, ಅಲ್ಲಿಗೆ 450 rupees ಮಾತ್ರ ಏನ್ ಮಾಡಿದೀವಿ, ಪ್ರೊಫೆಷನ್ ಯೂಸ್ ಮಾಡಿದ್ವಿ. ಇನ್ನ ಆಫೀಸ್ ಎಕ್ಸ್ಪೆನ್ಸಸ್ ಖಂಡಿತ ಕೇಳಕ್ಕೆ ಹೋಗ್ಬಿಡಿ. ಆಫೀಷಿಯಲ್ ಎಕ್ಸ್ಪೆನ್ಸಸ್ ಇದು ಆಫೀಸ್ ಎಕ್ಸ್ಪೆನ್ಸಸ್ 20,000 rupees. ಓಕೆನಾ? ನೆಕ್ಸ್ಟ್, ಸ್ಯಾಲರಿ ಟು ಅಟೆಂಡರ್, ಅದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಟು ಅಟೆಂಡರ್, ಓಕೆನಾ, ಎಷ್ಟಪ್ಪ ಅದು ಅಂದ್ರೆ 9,000 rupees, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸಬ್ಸ್ಕ್ರಿಪ್ಷನ್ ಟು ಲಾ ಜರ್ನಲ್, ಅಂದ್ರೆ ಲಾ ಜರ್ನಲ್ ಅಂದ್ರೆ ಯಾವುದೋ ಒಂದು ನ್ಯೂಸ್ ಪೇಪರ್ ಅಥವಾ ಲಾಗೆ ರಿಲೇಟೆಡ್ ಆಗಿರ್ತಕ್ಕಂತ ಪ್ರತಿ ತಿಂಗಳು ಮ್ಯಾಗಝೈನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಇವರು ವರ್ಷಕ್ಕೊಮ್ಮೆ 500 rupees ಅದು ಕೊಡ್ತಾ ಇದ್ದಾರೆ ಎಕ್ಸ್ಪೆನ್ಸಸ್. ಸೊ ಸಬ್ಸ್ಕ್ರಿಪ್ಷನ್ ಟು ಲಾ ಜರ್ನಲ್, ಟು ಲಾ ಜರ್ನಲ್ ಎಷ್ಟಪ್ಪ ಅಮೌಂಟ್ ಅಂತ ಹೇಳಿದ್ರೆ 500 rupees. ನೆಕ್ಸ್ಟ್, 5th ಪಾಯಿಂಟ್ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆನಾ?
ಪರ್ಚೇಸ್ ಆಫ್ ಲಾ ಬುಕ್ಸ್. ನೋಡಿ, ಲಾ ಬುಕ್ಸ್ ಪರ್ಚೇಸ್ ಮಾಡೋದು ಅದು ಬುಕ್ಸ್ ಆಕ್ಚುಲಿ ಅಸೆಟ್ ಇದ್ದ ಹಾಗೆ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಡಿಪ್ರಿಸಿಯೇಷನ್ ಆಫ್ ಲಾ ಬುಕ್ಸ್ 60% ಮಾತ್ರ ಕೊಡಿ ಅಂತ ಹೇಳ್ತಿದ್ರೆ, ಅದಕ್ಕೆ ಪರ್ಚೇಸ್ ಆಫ್ ಲಾ ಬುಕ್ಸ್ ಪರ್ಚೇಸ್ ಆಫ್ ಲಾ ಬುಕ್ಸ್ ಬದಲು ನಾನು ಡಿಪ್ರಿಸಿಯೇಷನ್ ಆನ್ ಲಾ ಬುಕ್ಸ್ ಅಂತ ಬರೀತೀನಿ. ಸೊ 12,000 ರುಪೀಸ್ ಅಲ್ಲಿ 60% ಡಿಪ್ರಿಸಿಯೇಟ್ ಮಾಡಿದ್ರೆ 7,200 ರುಪೀಸ್ ಆಗ್ತದೆ. ನೆಕ್ಸ್ಟ್ ಡೊನೇಷನ್ ಟು ಅಪ್ರೂವ್ಡ್ ಕಾಲೇಜ್ ಅಂತ ಹೇಳ್ತದೆ. ಇವರು ಲಾಯರ್, ಓಕೆನಾ, ಡೊನೇಷನ್ ಮಾಡ್ತಾ ಇದಾರೆ ಯಾವ್ದೋ ಒಂದು ಅಪ್ರೂವ್ಡ್ ಕಾಲೇಜ್ಗೆ. ಖಂಡಿತ ಯಾವುದೇ ಕಾರಣಕ್ಕೂ ಏನು ಕೊಡಕ್ ಹೋಗ್ಬಿಡಿ, ಓಕೆನಾ, ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ. ನೆಕ್ಸ್ಟ್ ರೆಂಟ್ ಆಫ್ ಚೇಂಬರ್. ಚೇಂಬರ್ ಅಂದ್ರೆ ಎಂತದ್ದು ಅಂದ್ರೆ ಈ ಲಾಯರ್ ಆಫೀಸ್ ನ ಚೇಂಬರ್ ಅಂತ ಹೇಳ್ತೀವಿ. ಅದಕ್ಕೆ ರೆಂಟ್ ಆಫ್ ಚೇಂಬರ್ ಅಥವಾ ಆಫೀಸ್ ಬಿಲ್ಡಿಂಗ್, ಓಕೆನಾ, ಚೇಂಬರ್ ಎಷ್ಟಪ್ಪ ಅಮೌಂಟ್ ಇದೆ ಅಂದ್ರೆ ಇಲ್ಲಿ 3 ವರ್ಷದ ಕೊಟ್ಟಿದ್ದಾರೆ. ಒಂದು ಲಾಸ್ಟ್ ಇಯರ್ 2018, 2019, 2020, 2021 ನೋಡಿ, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಾಗ ನಾವು 3 ವರ್ಷದ್ದು ಸೇರಿಸಿ ತಗೊಳ್ತೀವಿ. ತಗೊಂಡ್ರೆ ಟೋಟಲ್ 29,000 ರುಪೀಸ್ ಇದೆ 3 ವರ್ಷದ್ದು ಸೇರಿಸಿ, ಓಕೆನಾ. ಎಲೆಕ್ಟ್ರಿಕ್ ಅಂಡ್ ಲೈಟಿಂಗ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ, ಎಲೆಕ್ಟ್ರಿಕ್ ಅಂಡ್ ಲೈಟಿಂಗ್ ಅದು ಆಫೀಸ್ಗೆ ಅಂತ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕೋಣ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕೋಣ. ನೆಕ್ಸ್ಟ್ ಕಾರ್ ಪರ್ಚೇಸ್ಡ್ ಅಂತ ಇದೆ. ಇಲ್ಲಿ ಡಿಪ್ರಿಸಿಯೇಷನ್ 15% ಕೊಡಿ ಅಂತ ಹೇಳಿದ್ದಾರೆ. ಸೊ ದೇರ್ ಫೋರ್ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಕಾರ್, ಓಕೆನಾ, ಕಾರ್ ಪರ್ಚೇಸ್ ಮಾಡಿರೋದು 74,000 ರುಪೀಸ್ಗೆ, ಇದರ ಮೇಲೆ 15% ಡಿಪ್ರಿಸಿಯೇಷನ್ ಮಾಡಿದ್ರೆ, ಮತ್ತೆ ಪರ್ಚೇಸ್ ಮಾಡಿರೋದು ಅಕ್ಟೋಬರ್ ಅಲ್ಲಿ ಅಂತ ಹೇಳ್ತಾರೆ, ಅಕ್ಟೋಬರ್ 2019 ಅಲ್ಲಿ ಅಂತ ಹೇಳ್ತಾರೆ. ಅಕ್ಟೋಬರ್ ಯೂಸ್ ಮಾಡಿದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 6 ಮಂತ್ಸ್ಗೆ, ಓಕೆನಾ, 6 ಮಂತ್ಸ್ಗೆ ಎಷ್ಟಾಗುತ್ತೆ ಅಂತ ನೋಡೋಣ. 6 ಮಂತ್ಸ್ಗೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ನಾನೇ ಹೇಳ್ಬಿಡ್ಲ, ನಾನೇ ಹೇಳ್ತೀನಿ ನೋಡ್ಕೊಳ್ಳಿ. ಹಾಫ್, ಓಕೆನಾ, 7,400, 7,400, 3,700, 11,100 ರುಪೀಸ್ ಆಗುತ್ತೆ, ಓಕೆನಾ. ಎಷ್ಟಾಗುತ್ತೆ? 11,100. ಇದರಲ್ಲಿ ಅರ್ಧ 5,550 ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಇದೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಲಾಯರ್ದು ಪರ್ಸನಲ್ ಇನ್ಕಮ್, ಯಾವುದೇ ಪರ್ಸನಲ್ ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ ತಗೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಅಂತ ಇದೆ, ದಯವಿಟ್ಟು ತಗೊಳ್ಳಿ. ಯಾಕೆಂದ್ರೆ ಲಾಯರ್ಗೆ, ಓಕೆನಾ, ಅವನು ಕೂಡ ಇನ್ಕಮ್ ಟ್ಯಾಕ್ಸ್ ಇರುತ್ತೆ, ಅವನು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ನ ಅಪಾಯಿಂಟ್ ಮಾಡಬೇಕಾಗುತ್ತೆ, ಅವನು ಕೂಡ ಫೀಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಐಟಿ ಅಪೀಲ್ ಎಕ್ಸ್ಪೆನ್ಸಸ್, ಅಪೀಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ 1,300 ರುಪೀಸ್ ಇದೆ. ನೆಕ್ಸ್ಟ್ ಪಾಯಿಂಟ್ ಪರ್ಚೇಸ್ ಆಫ್ ಲ್ಯಾಂಡ್ ಫಾರ್ ಆಫೀಸ್ ಅಂತ ಇದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬಿಡಿ. ಕಾರಣ ಏನಪ್ಪಾ ಅಂದ್ರೆ ಪರ್ಚೇಸ್ ಆಫ್ ಲ್ಯಾಂಡ್ ಇಸ್ ಅನ್ ಅಸೆಟ್, ಮತ್ತೆ ಲ್ಯಾಂಡ್ಗೆ ಡಿಪ್ರಿಸಿಯೇಷನ್ ಕೂಡ ಆಗೋದಿಲ್ಲ. ಅಲ್ಲಿಗೆ ಇಷ್ಟು ಇನ್ಕಮ್ಸ್, ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಎಲ್ಲಾ ಡೆಬಿಟ್ ಆಗಿರ್ತಕ್ಕಂತ ರೆಸಿಪ್ಟ್ಸ್, ಪೇಮೆಂಟ್ ಸೈಡ್ ಇರತಕ್ಕಂಥದ್ದು, ಅಡ್ಜಸ್ಟ್ಮೆಂಟ್ ಇರತಕ್ಕಂಥದ್ದು ಎಲ್ಲ ತಗೊಂಡಿದ್ದೀವಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿ ಹ್ಯಾವ್ ಟು ಚೆಕ್ ವಿತ್ ದ ಟೋಟಲ್. ಫಸ್ಟ್ ಇದನ್ನ ಚೆಕ್ ಮಾಡ್ತೀನಿ, 5 + 4 = 29,950 ಬರ್ತಾ ಇದೆ. ನಾನು ಈ 29,950 ಇಲ್ಲಿ ಹಾಕೊಳ್ತಾ ಇದ್ದೀನಿ, ಸೊ ದಟ್ ನನಗೆ ಈಸಿ ಆಗುತ್ತೆ. 5 + 5 = 10, 4 = 9 = 14, 16 = 25, 2 = 3, 8 = 10, 19 = 26, 26 = 35, 3 = 5 = 7, 75,500 ರುಪೀಸ್ ಬರ್ತಾ ಇದೆ. ನೌ ದ ಟೋಟಲ್ ಇನ್ಕಮ್ ಈಸ್ 1,55,900. ಇಲ್ಲಿರೋದನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಪೆನ್ಸಸ್ 75,500 ಹೋದ್ರೆ ಇನ್ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 15 - 7 ಅಂದ್ರೆ 8 ಬರುತ್ತೆ. 80,400 ಈಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ, ಓಕೆನಾ. ಸೊ ನೋಡಿ, ಇದು 2018 ಕ್ವೆಶ್ಚನ್ ಪೇಪರ್, 14 ಮಾರ್ಕ್ಸ್, ತುಂಬಾ ಸಿಂಪಲ್ ಆಗಿದೆ ಗೈಸ್. ಆದಷ್ಟು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಮತ್ತೆ ಮತ್ತೆ ನೋಡಿ, ಸೊ ದಟ್ ನಿಮ್ಗೆಲ್ರಿಗೂ ಕ್ಲಿಯರ್ ಆಗಿ ಅರ್ಥ, ಓಕೆನಾ.
ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಐ ವಿಲ್ ಸಾಲ್ವ್ ಇಟ್. ಥ್ಯಾಂಕ್ ಯು.